ವಿಶ್ವದಾದ್ಯಂತ ಹರಡಿರುವಂತಹ ಮಹಾಮಾರಿ ಕೊರೋನಾ ವೈರಸ್ ಏನಿದೆ ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಭಾರತದಾದ್ಯಂತ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಇವತ್ತು ಜನತಾ ಕರ್ಫ್ಯೂಯನ್ನು ಹೇರೋದಕ್ಕಾಗಿ. ಎಲ್ಲರೂ ತಮ್ಮಿಂದ ತಾವೇ ಜನರಿಗೋಸ್ಕರನೇ ಅವರ ಆರೋಗ್ಯಕ್ಕೋಸ್ಕರನೇ ಈ ಒಂದು ಜನತಾ ಕರ್ಫ್ಯೂಯನ್ನು ಅವರಾಗಿಯೇ ಹೇರಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲೆಡೆ ಭಾರತದಾದ್ಯಂತ ಎಲ್ಲ ರಸ್ತೆಗಳು ಕೂಡ ಖಾಲಿ ಖಾಲಿಯಾಗಿವೆ, ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿವೆ. ಅಲ್ಲದೆ ಇವತ್ತು ನಾವು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇಲ್ಲೊಂದಷ್ಟು ಜನ ನೀವು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಇಲ್ಲಿ ಬೀದಿ ಬದಿಯಲ್ಲಿರುವಂಥವರು, ಭಿಕ್ಷೆ ಬೇಡುವಂಥವರು, ಅಲ್ಲದೆ ಬೇರೆಯವರು ಕೊಟ್ಟಂಥ ಹಣದಲ್ಲಿ ದಿನದ ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಂಥವರು. ಇವರಿಗೆ ಇವತ್ತಿನ ಹಾಗಾದರೆ ಇವತ್ತಿನ ಊಟದ ಪರಿಸ್ಥಿತಿ ಏನು ಅನ್ನುವಂತಹ ಚಿಂತನೆಯನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಇವತ್ತು ಹೊಟ್ಟೆ ತುಂಬಿಸೋದಕ್ಕೆ ಅವರಿಗೆ ಊಟವನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಇಲ್ಲಿ ನೋಡ್ತಾ ಇರಬಹುದು ನೀವು, ಎಲ್ಲರೂ ಕೂಡ ಲೈನಲ್ಲಿ ನಿಂತು ಊಟವನ್ನು ಹಾಕಿಸ್ಕೋತಾ ಇದ್ದಾರೆ ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ. ಹಾಗೆ ಅದರ ಅಧ್ಯಕ್ಷರು ಆದಂತಹ ಸಂಸ್ಥಾಪಕರು ಆದಂತಹ ಜಯರಾಜ್ ನಾಯ್ಡು ಅವರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಲ್ಲೆಡೆ ಹೋಟೆಲ್ಗಳು ಬಂದಾಗಿವೆ, ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ, ಸಾಕಷ್ಟು ಜನ ಇವತ್ತಿನ ದುಡಿಮೆ ಇದ್ದರೆ ಮಾತ್ರ ಇವತ್ತು ಹೊಟ್ಟೆ ತುಂಬೋಕೆ ಸಾಧ್ಯ ಅವರಿಗೆ. ಅಂತಹ ನಿಟ್ಟಿನಲ್ಲಿ ಕೆಲವರು ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ, ಅವರಿಗೆ ಭಿಕ್ಷೆ ಬಂದರೆ ಮಾತ್ರ ಆ ದಿನ ಹೊಟ್ಟೆ ತುಂಬುತ್ತೆ. ಅಂಥವರಿಗೆ ಇವತ್ತು ನೀವು ಊಟ ಹಾಕ್ತಾ ಇದ್ದೀರಿ, ಏನು ಹೇಳ್ತೀರಿ? ಸರ್, ಇದು ನಮ್ಮ ಸಂಘಟನೆ ವತಿಯಿಂದ ಅದೊಂದು ಹಸಿದವರ ಹೊಟ್ಟೆ ತುಂಬಿಸ್ತಕ್ಕಂಥ ಒಂದು ಕಾರ್ಯ ಡೈಲಿ ಮಾಡ್ತೀವಿ ನಾವು. ಆದರೆ ಇವತ್ತು ಭಿಕ್ಷುಕರು ಅಂತ ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ದುಡ್ಡಿದ್ರೂ ಸಮೇತ ಹೋಟ್ಲು ಸಿಗ್ತಾ ಇಲ್ಲ, ಅಂಥವ್ರಿಗೆ ಹೊಟ್ಟೆ ತುಂಬಿಸೋವಂಥ ಕಾರ್ಯ. ಇದರಲ್ಲಿ ಈಗ ನೋಡಿ, ನಿಮಗೆ ಗೊತ್ತಿರ್ಬೋದು ಕನ್ನಡದವರು, ತಮಿಳವರು, ತೆಲುಗವರು, ನಾರ್ಥರು, ಅದು ಗೊತ್ತಿಲ್ಲ. ಒಟ್ಟಾರೆ ಕರ್ನಾಟಕದ ಒಂದು ಬದ್ಧತೆಯನ್ನು ಎತ್ತು ತೋರಿಸ್ಬೇಕು, ಸಮಾಜ ಪರ ಒಂದು ಹೋರಾಟಗಾರರಾಗಿ ನಾವು ಬದ್ಧತೆ ಇಟ್ಕೊಂಡು ಮಾನವೀಯತೆ ಮೌಲ್ಯಗಳನ್ನ ತೂಗೋಸ್ಕೋತರ ಇವತ್ತು ಆ ಬಂದು ಬೆಂಬಲ ಸೂಸುತ್ತಾ ನಾವು ಈ ಕಾರ್ಯ ಮಾಡ್ತಾ ಇದೀವಿ ಸರ್. ಇವತ್ತು ಎಷ್ಟು ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ಮಾಡಿ ನಾವು ಲೆಕ್ಕ ಹಾಕಲ್ಲ. ಕೊಡಬೇಕು ಅಂತ ಬಂದಾಗ ಜನಕ್ಕೆ ಇಷ್ಟ ಅಂತ ಕೊಡೋಕ್ಕಾಗಲ್ಲ, ಜನನ ವಾಪಸ್ಸು ಕಳಿಸಬಾರ್ದು. ಬೆಳಗ್ಗೆ ಈಗ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ರಾತ್ರಿ 9 ಗಂಟೆವರೆಗೂ ಇದು ಕಂಟಿನ್ಯೂಟಿಯಾಗಿ ನಡೀತಾ ಇರುತ್ತೆ. ಮನೆ ಅಂದರೆ 3 ಹೊತ್ತು ಕೂಡ ಅವರಿಗೆ ಊಟದ ವ್ಯವಸ್ಥೆಯನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ? ಹೌದು, ಪ್ರತಿದಿನ ನಮ್ದು ಇದ್ದೇ ಇರುತ್ತೆ. ಇವತ್ತು ಸಮೇತ ಇಲ್ಲಾಂದರೆ ಈಗಾಗಲೇ ನೋಡಿ, ಬೇರೆ ಕಡೆಯಿಂದ ಜನ ಬರ್ತೀಯಾರ ಈಗ ಊಟ ಹುಡುಕೊಂಡು, ಅಂಥವ್ರಿಗೆ ನಾವು ಈ ಕಾರ್ಯ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಒಂದು ಊಟ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ನೋಡಿ, ರೈಲ್ವೆ ಸ್ಟೇಷನಲ್ಲಿ ಈಗಾಗಲೇ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಂಥವರು, ಖಾಲಿ ಇಲ್ಲೇ ಇದ್ದಂಥವರು ಮಾತ್ರ ಅಲ್ಲ. ಇವರಿಗೆ ಇವತ್ತು ದುಡ್ಡಿದ್ದರೂ ಕೂಡ ಹೋಟೆಲಿಲ್ಲ, ಊಟ ಮಾಡೋದಕ್ಕೆ ಹೋಟೆಲಿಲ್ಲ, ಯಾವ ಹೋಟೆಲಲ್ಲಿ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರೂ ಕೂಡ ಹೋಟೆಲ್ ಓಪನ್ ಆಗಿಲ್ಲ. ಹಾಗಾಗಿ ನೋಡಿ, ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಪಾಪ ಅವರು ಹಸ್ಕೊಂಡಿರಲ್ಲ, ಪಾಪ ಮಕ್ಕಳಿಗೂ ಗೊತ್ತಾಗೋದಿಲ್ಲ ಅವ್ರು ಹಸ್ಕೊಂಡಿರಲ್ಲ, ಇವತ್ತು ಯಾವ ರೀತಿ ಪರಿಸ್ಥಿತಿ ಇದೆ ಅವರಿಗೆ ಅರ್ಥನೂ ಆಗೋದಿಲ್ಲ. ಹಾಗಾಗಿ ಅಂತಹ ಹಸಿದಂಥ ಹೊಟ್ಟೆಗೆ ಅನ್ನ ಕೊಡುವಂತಹ ಕಾರ್ಯವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಮಾಡಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಹರೀಶ್ ಪುತ್ರನ್, ಪವರ್ ಟಿವಿ, ಬೆಂಗಳೂರು.